ಆಕ್ಟಿವ್ ಫಂಡ್ಸ್ ಅಲ್ಲಿ ಪಾಸಿವ್ ಮತ್ತು ಆಕ್ಟಿವ್ ಫಂಡ್ಸ್ ನ ಕಂಬೈನ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ಸ್ ನ ಉಪಯೋಗಿಸಿಕೊಂಡು. ಈಗ ಈ ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಅಂದ್ಕೊಳ್ಳಿ, ನಿಮ್ ಕಾರ್ ಡೀಲರ್ ನಿಮ್ಗೆ 10 ಕಾರ್ ನ ಆಪ್ಷನ್ ಕೊಡ್ತಾನೆ ಮತ್ತು ನೀವು ಅದರಲ್ಲಿ 1 ಕಾರ್ ಅನ್ನ ಖರೀದಿಸಲಿದ್ದೀರಾ. ಸಾಧಾರಣವಾಗಿ ಇಂತಹ ಸಮಯದಲ್ಲಿ ನೀವು ಕಾರ್ ಡೀಲರ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀರಾ. ಉದಾಹರಣೆಗೆ, 10 ಕಾರ್ ನ ಬೆಲೆ ಮತ್ತು ಮೈಲೇಜ್ ಎಷ್ಟು ಅಂತ. ಈ ಕಾರ್ ಮ್ಯಾನ್ಯುವಲ್ ಅಥವಾ ಆಟೋಮ್ಯಾಟಿಕಾ? ಇದು ಪೆಟ್ರೋಲ್ ಅಥವಾ ಡೀಸೆಲ್ ಮೇಲೆ ನಡೆಯುತ್ತಾ ಅಥವಾ ಎಲೆಕ್ಟ್ರಿಕ್ ಆಗಿದೆಯೋ? ಮತ್ತು ಅವುಗಳ ಇಂಜಿನ್ ಕೆಪಾಸಿಟಿ ಎಷ್ಟು? ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ಕಾರಿನ ಬೆಲೆ, ಅದರ ಮೈಲೇಜ್, ಉಪಯೋಗಿಸುವ ಇಂಧನ ಮತ್ತು ಎಂಜಿನ್ ಕೆಪಾಸಿಟಿ, ಇವೆಲ್ಲ ಅದರ ಮುಖ್ಯವಾದ ಫೀಚರ್ಸ್ಗಳು. ಅವುಗಳ ಆಧಾರದ ಮೇಲೆಯೇ ನೀವು ಯಾವ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡ್ತೀರಾ ನಿಮಗೆ ಸಿಕ್ಕಿರುವ ಆಪ್ಷನ್ಸ್ ಅಲ್ಲಿ. ಹಾಗೆಯೇ ಮನೆ ಖರೀದಿಸುವಾಗ ಕೂಡ ನೀವು ಬಹಳಷ್ಟು ಫೀಚರ್ಸ್ ಅನ್ನ ಗಮನಿಸ್ತೀರಾ. ಅಂದ್ರೆ ಪ್ರಾಪರ್ಟಿಯ ಬೆಲೆ, ಅದರ ಲೊಕೇಶನ್, ಸಂಪರ್ಕ, ಸೌಲಭ್ಯಗಳು ಇತ್ಯಾದಿಗಳನ್ನ. ಇನ್ವೆಸ್ಟ್ಮೆಂಟ್ ನ ಕಾಂಟೆಕ್ಸ್ಟ್ ಅಲ್ಲಿ ಈ ಫೀಚರ್ಸ್ ಅನ್ನ ಫ್ಯಾಕ್ಟರ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಫ್ಯಾಕ್ಟರ್ ಫಂಡ್ಸ್ ಈ ಫ್ಯಾಕ್ಟರ್ಸ್ ಆಧಾರದ ಮೇಲೆ ಸ್ಟಾಕ್ ನ ಆಯ್ಕೆ, ವೇಟೇಜ್ ಮತ್ತು ಅಸೆಟ್ ಅಲೋಕೇಶನ್ ಅನ್ನ ನಿರ್ಣಯಿಸುತ್ತೆ. ಹೇಗೆ ಕಾರ್ ಖರೀದಿಸುವಾಗ ಅದರ ಬೆಲೆ, ಮೈಲೇಜ್ ಮತ್ತು ಎಂಜಿನ್ ಅಂತಹ ಫೀಚರ್ಸ್ ಗಳನ್ನ ಪರಿಗಣಿಸ್ತೀವಿ, ಅದೇ ರೀತಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಕೂಡ ಕ್ವಾಲಿಟಿ, ಬೆಲೆ, ಕಡಿಮೆ ವೊಲಿಟಾಲಿಟಿ ಮತ್ತು ಮೊಮೆಂಟಮ್ ನಂತಹ ಫ್ಯಾಕ್ಟರ್ಸ್ ಅನ್ನ ಪರಿಗಣಿಸ್ತೀವಿ. ನಮ್ಗೆಲ್ಲ ತಿಳಿದಿದೆ, ಕಾರ್ ಖರೀದಿಸುವ ಮುನ್ನ ಕಾರ್ ನ ಬೆಲೆ ಮತ್ತು ಮೈಲೇಜ್ ಅನ್ನ ಪರಿಗಣಿಸುವುದು ತುಂಬಾ ಮುಖ್ಯ ಅಂತ. ಆದ್ರೆ ಈ 4 ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ಸ್ ಅನ್ನ ಪರಿಗಣಿಸುವುದು ಕೂಡ ಅಷ್ಟೇ ಮುಖ್ಯನಾ? ಖಂಡಿತವಾಗಿ ಈ ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ಸ್ ಅನ್ನ ಪರಿಗಣಿಸೋದು ಬಹಳ ಮುಖ್ಯ. ಯಾಕಂದ್ರೆ ಕೊನೆಯಲ್ಲಿ ಈ ಫ್ಯಾಕ್ಟರ್ಸ್ ನಿಮ್ಮ ಪೋರ್ಟ್ಫೋಲಿಯೋನ ಲಾಂಗ್ ಟರ್ಮ್ ರಿಟರ್ನ್ಸ್ ಮತ್ತು ರಿಸ್ಕ್ ಮೇಲೆ ಪ್ರಭಾವ ಬೀರುತ್ತೆ. ಉದಾಹರಣೆಗೆ, ನಮ್ಗೆಲ್ಲ ತಿಳಿದೇ ಇದೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ ಮತ್ತು ಫ್ಯಾಟ್ಸ್ ನಮ್ಮ ಡಯಟ್ ನ ಮುಖ್ಯ ನ್ಯೂಟ್ರಿಯಂಟ್ಸ್ ಆಗಿದೆ. ಮತ್ತು ಯಾವಾಗ ನಾವು ಅದನ್ನ ಸಮತೋಲನವಾಗಿ ಸೇವಿಸ್ತೀವಿ ಆಗ ನಮ್ಮ ಹೆಲ್ತ್ ಮತ್ತೆ ಫಿಟ್ನೆಸ್ ಲಾಂಗ್ ಟರ್ಮ್ ವರ್ಗೆ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ವೆಸ್ಟ್ಮೆಂಟ್ ಫ್ಯಾಕ್ಟರ್ಸ್ ಕೂಡ ಅಂದ್ರೆ ಕ್ವಾಲಿಟಿ, ಬೆಲೆ, ಕಡಿಮೆ ವೊಲೆಟಾಲಿಟಿ ಮತ್ತು ಮೊಮೆಂಟಮ್ ನಮ್ಮ ಪೋರ್ಟ್ಫೋಲಿಯೋನ ನ್ಯೂಟ್ರಿಯಂಟ್ಸ್ ಆಗಿವೆ. ಮತ್ತು ಇವನ್ನ ಪರಿಗಣಿಸಿ ಒಂದು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋನ ಮಾಡೋಣ. ಆಗ ಲಾಂಗ್ ಟರ್ಮ್ ವೆಲ್ತ್ ಸೃಷ್ಟಿಯಾಗುವ ಅವಕಾಶಗಳು ಚೆನ್ನಾಗಿರುತ್ತವೆ. ನಾನು ಈ ಮೊದಲೇ ಹೇಳಿದ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋನ ಲಾಂಗ್ ಟರ್ಮ್ ರಿಸ್ಕ್ ಮತ್ತು ರಿಟರ್ನ್ಸ್ ಈ ಫ್ಯಾಕ್ಟರ್ಸ್ ಮೇಲೆ ಆಧಾರಿತವಾಗಿವೆ. ಹೆಚ್ಚಿನ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ ಎನ್ಜೆ ಮ್ಯೂಚುವಲ್ ಫಂಡ್ ನ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯದೇ ಮಾಡಿ. ವೆಬ್ಸೈಟ್ ವಿಸಿಟ್ ಮಾಡಿ www.njfactorbook.com. ಹೆಚ್ಚಿನ ಮಾಹಿತಿ ಪಡೆಯಿರಿ ಫ್ಯಾಕ್ಟರ್ ಇನ್ವೆಸ್ಟಿಂಗ್ ಬಗ್ಗೆ. ಮ್ಯೂಚುವಲ್ ಫಂಡ್ಸ್ ಹೂಡಿಕೆಗಳು ಮಾರುಕಟ್ಟೆಯ ಏರಿಳಿತಕ್ಕೆ ಒಳಪಟ್ಟಿರುತ್ತವೆ. ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.